ನಮಸ್ಕಾರ ವೀಕ್ಷಕರೇ, ಸಾಚಿ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ಸಂಗೊಳ್ಳಿ ರಾಯಣ್ಣ, ಭೀಮಾಂಬಿಕಾ ಮತ್ತು ಗಜರಾಜ ಸೊಸೈಟಿಗಳಿಂದ ಠೇವಣಿ ಹಣ ಕೂಡಿಸದಿದ್ದರೆ ಚುನಾವಣೆಯಲ್ಲಿ ನೋಟಾ ಮತ ಚಲಾಯಿಸುತ್ತೇವೆ ಎಂದು ಠೇವಣಿದಾರರು ಪ್ರತಿಭಟನೆ ಮೂಲಕ ಎಚ್ಚರಿಕೆ ನೀಡಿದರು. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ಸಂಗೊಳ್ಳಿ ರಾಯಣ್ಣ, ಭೀಮಾಂಬಿಕಾ ಮತ್ತು ಗಜರಾಜ ಸೊಸೈಟಿಗಳು ಠೇವಣಿದಾರರ ಹಣವನ್ನು ದೋಚಿಕೊಂಡು 2 ವರ್ಷಗಳು ಕಳೆದರೂ ಸರ್ಕಾರ ಮತ್ತು ಅಧಿಕಾರಿಗಳು ಕಾನೂನಿನ ರೀತಿ ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಈ 3 ಸೊಸೈಟಿಗಳಲ್ಲಿ ಸುಮಾರು 60,000 ಜನ ಠೇವಣಿದಾರರಿದ್ದು ಎಲ್ಲ ಠೇವಣಿ ಹಣವನ್ನು ಮರುಕಳಿಸುವಂತೆ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಠೇವಣಿದಾರರು ಮತ್ತು ಕುಟುಂಬದವರು ಸೇರಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನ ನೋಟಾಗಿ ಮತ ಚಲಾಯಿಸುತ್ತೇವೆ ಎಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಭೀಮಾಂಬಿಕಾ ಸೊಸೈಟಿಯ ಠೇವಣಿದಾರ ಕೃಷ್ಣ ಅಷ್ಟೇಕರ್ ಮಾತನಾಡಿ, ಈ ಸೊಸೈಟಿಗಳ ಹಣ ಮುಳುಗಿಸಿಕೊಂಡಿದ್ದಕ್ಕೆ ಸಂಬಂಧಿಸಿದಂತೆ ಆನಂದ್ ಅಪ್ಪುಗಳವರನ್ನು ಬಂಧಿಸಿ 2 ವರ್ಷಗಳ ಕಳೆದರೂ ಜಾರ್ಜ್ ಶೀಟ್ ಅನ್ನು ಹಾಕಿಲ್ಲ. ಸಂಬಂಧಿಸಿದ ಅಧಿಕಾರಿಗಳಿಗೆ ಎಷ್ಟೇ ಮನವಿಗಳನ್ನು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಒಂದು ವೇಳೆ ಲೋಕಸಭಾ ಚುನಾವಣೆಯೊಳಗೆ ಠೇವಣಿ ಹಣ ಮರಳಿ ಕಳಿಸದಿದ್ದರೆ ಠೇವಣಿದಾರರು ನೋಟಾಗೆ ಮತ ಚಲಿಸುತ್ತೇವೆ ಎಂದರು. ನಾವು ಈ 3 ಸೊಸೈಟಿ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಭೀಮಾಂಬಿಕಾ ಮತ್ತು ಗಜರಾಜ್ ಎಲ್ಲದ್ರಾಗೂ ನಾವು ಠೇವಣಿದಾರರಿದ್ದೇವೆ. ಅವು 3 ಸೊಸೈಟಿಗಳು ಬಂದಾಗ್ಯಾವ, ಬಂದಾಗೆ ನಮ್ಮದು ಯಾವ ದುಡ್ಡನ್ನು ಇನ್ನೂ ತನಕನೂ ಏನೂ ವಾಪಸ್ಸು ಬಂದಿಲ್ಲ. ಅವು ಸೊಸೈಟಿಗೆ ಮುಚ್ಚಿಬಿಟ್ಟರು. ಅದ್ರ ಸಲುವಾಗಿ ನಾವು ಹೋರಾಡ್ತಾ ಇದ್ದೇವೆ. ಅದರೊಳಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಭೀಮಾಂಬಿಕಾ ಮೇಲೆ FIR ಇನ್ನೂ ದಾಖಲು ಮಾಡಿಲ್ಲ. FIR ಆಗಿದೆ, ಆದರೆ ಚಾರ್ಜ್ ಶೀಟ್ ಇನ್ನೂ ದಾಖಲು ಮಾಡಿಲ್ಲ. ಆನಂದ್ ಅಪ್ಪಗಳನ್ನ ಅರೆಸ್ಟ್ ಮಾಡಿದ್ದಾರೆ, ಪ್ರೇಮ ಅಪ್ಪಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಜೈಲಿನಾಗ ಆರಾಮ್ಸಿರಿ ಕುಂತು 2 ಹೊತ್ತು ತಿನ್ನೋದು ಉಣ್ಣೋದು ಮಾಡ್ಕೊಂತ ಆರಾಮ್ಸಿರಿ ಕುಂತಾರೆ ಅವರು. ಆದರೆ ಇನ್ನೂ ಅವರು ಅವ್ರ ಮೇಲೆ ಚಾರ್ಜ್ ಶೀಟ್ ದಾಖಲು ಮಾಡಿಲ್ಲ. ಕೇಸನ್ನು ಮುಂದೆ ಹೋಗ್ತಿಲ್ಲ, ಏನಕ್ಕಿಲ್ಲ. ನಾವೆಲ್ಲ ಠೇವಣಿದಾರರು ಉಪವಾಸ ಬಿದ್ದೆವು. ನಾವು PF ಗ್ರಾಚ್ಯುಟಿ ಅದೆಲ್ಲ ಇದು ಬಂದು ಅದ್ರ ಬಡ್ಡಿಯಿಂದ ಜೀವನ ಮಾಡೋರು. ಆದರೆ ಅದರಿಂದ ಏನು ನಮಗೆ 2 ವರ್ಷ ಆಯಿತು, ಏನೂ ಒಂದು ಪೈಸಾನೂ ವಾಪಸ್ ಬಂದಿಲ್ಲ. ಅದ್ರ ಸಲುವಾಗಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. DC ಅವ್ರ ಕಡೆಯೂ ಸಾಕಷ್ಟು ಮೆಮೊರಾಂಡಮ್ ಕೊಟ್ಟೆವು, ಅವರಿಂದನೂ ಯಾವುದಾಗಿಲ್ಲ. ಅವರಿಂದ RTI ಅಪ್ಲಿಕೇಶನ್ ಕೊಟ್ಟೆವು. ಈ ಪ್ರಕರಣ ಬಗ್ಗೆ ಏನು ವಿಚಾರಣೆ ಆಗಿದೆ ಎಲ್ಲ ತಿಳಿಸ್ರಿ ಅಂದರೆ, ಅವರು DR ಆಫೀಸಿಗೆ ಕಳಿಸ್ತಾರೆ ಅಥವಾ ಸೌಹಾರ್ದ ಆಫೀಸಿಗೆ ಕಳಿಸ್ತಾರೆ. ಅವರಿಂದನೂ ಯಾವ ಉತ್ತರ ಬಂದಿಲ್ಲ. ಗಜರಾಜ್ ಮೇಲೆ ಇನ್ನೂ ಆ್ಯಕ್ಷನ್ಸ್ ಐತಿ ಇನ್ನೂ ತೊಗೊಂಡೆ. ಕಂಪ್ಲೇಂಟ್ ಅಂದರೆ ನಮ್ಮ ದುಡ್ಡು ನಮ್ಗೆ ವಾಪಸ್. ಈ ಪ್ರತಿಭಟನೆ ಅಂದರೆ ಇನ್ನೂ ವರೆಗೆ ನಾವು ಎಲ್ಲ ಮೆಮೊರನ್ನು ಕೊಟ್ಟು ಎಲ್ಲನೂ ಆಯಿತು ಮುಗಿತು, ಇನ್ನೂ ಯಾವುದೂ ಆ್ಯಕ್ಷನ್ ತೊಗೊಂಡಿಲ್ಲ. ಇನ್ನು ಮುಂದೆ ಈಗ ಲೋಕಸಭಾ ಎಲೆಕ್ಷನ್ ಬರ್ತದಲ್ಲ, ಅದ್ರೊಳಗೆ ನಾವು ಅಂದರೆ ಒಟ್ಟು ಎಲ್ಲ ಡಿಪಾಸಿಟರ್ ಸೇರಿಕೊಂಡು 60,000 ಮಂದಿ ಇದ್ದೀವಿ. ನಮ್ಮ ಕುಟುಂಬದವರು, ಮಕ್ಕಳು, ಮರಿ ಎಲ್ಲರೂ ಹಿಡಿದು 2 ಲಕ್ಷ ಮೇಲೆ ಹಾಕ್ತಾರೆ. ನಾವು ಯಾರೂ ಕೋಟು ಎಲ್ಲ ವೋಟ್ ಹಾಕಿದ್ರು ನಾವು ನೋಟಾನ ಆಪ್ಷನ್ ಕೊಡೋರು, ನೋಟಾ ಬಟನನ್ನು ಒತ್ತವರು. ನಾವು ಯಾವ ರಫೇಲ್ ಪ್ರತಿಸ್ಪರ್ಧಿಗಳ ಕೈಯೊಳಗೆ ರಾಹುಲ್ ಗಾಂಧಿಯವರು ಆಡುತ್ತಿದ್ದಾರೆ ಎಂದು ಕೇಂದ್ರ ಕಾನೂನು ಮಂತ್ರಿ ರವಿಶಂಕರ್ ಪ್ರಸಾದ್ ಅವರು ಈ ಅಭಿಪ್ರಾಯ ಪಟ್ಟಿದ್ದಾರೆ. ಕೇಂದ್ರ ಕಾನೂನು ಮಂತ್ರಿ ರವಿಶಂಕರ್ ಪ್ರಸಾದ್ ಅವರು ತನ್ನ ಹೇಳಿಕೆಯನ್ನು ಮುಂದುವರಿಸುತ್ತಾ, ರಾಹುಲ್ ಗಾಂಧಿಯವರು ಪ್ರತಿಯೊಂದು ರಾಜಕೀಯ ನಡೆಯ ಬಗ್ಗೆ ನನ್ನ ತೀವ್ರ ವಿರೋಧ ಇದೆ ಎನ್ನುತ್ತಾ, ರಫೇಲ್ ಪ್ರತಿಸ್ಪರ್ಧಿಗಳ ಕೈಯೊಳಗೆ KPCC ಅಧ್ಯಕ್ಷ ರಾಹುಲ್ ಗಾಂಧಿಯವರು ಆಡುತ್ತಿದ್ದಾರೆ ಎಂದು ರಾಹುಲ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೇಶದ ಉತ್ಕೃಷ್ಟ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ಹೇಳಿರುವ ಪ್ರಕಾರ, ಬೊಫೋರ್ಸ್ ಹಗರಣದಲ್ಲಿ ಪ್ರಧಾನಿಯವರ ಪಾತ್ರ ಎಳ್ಳಷ್ಟು ಇಲ್ಲ ಅಂದಿದ್ದಾಗೂ ರಾಹುಲ್ ಗಾಂಧಿಯವರು ಮಾತ್ರ ಪ್ರಧಾನಿಯವರನ್ನ ಈ ಹಗರಣಕ್ಕೆ ಸಿಲುಕಿಸಿ ಎಲ್ಲೆಲ್ಲಿಯೂ ಅವರ ಅಪಪ್ರಚಾರ ನಡೆಸುವ ಮುಖಾಂತರ ವೈಷಮ್ಯಕ್ಕೆ ರಾಜಕಾರಣ ನಡೆಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಏನೇ ಆಗಲಿ, ದೇಶದ ಭದ್ರತೆ ವಿಷಯದಲ್ಲಿ ಅವರು ರಾಜಕಾರಣ ನಡೆಸುತ್ತಿರುವುದು ಅತಿ ಖಂಡನೀಯವಾಗಿದೆ. ಇನ್ನು ಮುಂದೆ ಅವರು ಇದರಿಂದ ದೂರವಿರುವುದು ದೇಶದ ಹಿತದೃಷ್ಟಿಯಿಂದ ಉತ್ತಮ ಎಂದು ಹೇಳಿದ್ದಾರೆ. Totally condemn the blatant lies of Mr. Rahul Gandhi. He does not believe the Air Force, which clearly says Indian Air Force that we want Rafale as a strategic aircraft. For the last 30 years, there's no aircraft. He does not trust the Supreme Court verdict, which clearly said there is no commercial impropriety in the procurement process. He does not believe in the CAG. Now, would Rahul Gandhi need a certificate about Rafale from Pakistan? In that we can't help. Of late, Rahul Gandhi is believing Pakistan more than on India's forces and also his leaders. I would urge Rahul Gandhi, you have exposed yourself enough by speaking blatant lies and falsehood for the people of India. At least now, stop playing politics with country's security and the need for fighter aircraft
of the quality of Rafael. I think he is also playing inadvertently or by deliberate design into the hands of those who were the professional competitors. 118 varsha vayassina Kartar Kaur aapatkalada hrudaya shastra chikitsege olagagiddu Punjabina Ludhiana dalli kandubandidare. ಇಂದು ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯಗಳು ದಿನೇ ದಿನೇ ಅವನತಿ ಹೊಂದುತ್ತಿರುವ ಗಳಿಗೆಯಲ್ಲಿ ತಿನ್ನುವ ಆಹಾರದಲ್ಲಿ ಪ್ರೋಟೀನ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ಗಳ ಪ್ರಮಾಣ ಕಡಿಮೆಯಾಗಿ ವಿಷಪೂರಿತ ಆಹಾರ ಸೇವನೆ ಮಾಡುವ ನಮ್ಮೆಲ್ಲರ ಆಯುಷ್ಯದ ಪ್ರಮಾಣ 50-60 ಇಳಿದಿದೆ. ಈ ಹೊತ್ತಿನಲ್ಲಿ ಪಂಜಾಬಿನ ಲುಧಿಯಾನದಲ್ಲಿ 118 ವರ್ಷ ವಯಸ್ಸಿನ ಕರ್ತಾರ ಕೌರ್ ವ್ಯಕ್ತಿಯೊಬ್ಬಳು ಜೀವಿಸುತ್ತಿದ್ದಾಳೆ ಎನ್ನುವುದು ಆಶ್ಚರ್ಯದ ಜೊತೆಗೆ ಸಂತಸದ ಕೂಡ. ನಮ್ಮನ್ನು ಆವರಿಸುವ ಈ ಸಂದರ್ಭದಲ್ಲಿ ದುಃಖದ ಛಾಯೆಯೂ ಕೂಡ ನಮ್ಮನ್ನು ಆವರಿಸುತ್ತದೆ ಅಂತ ಹೇಳಬಹುದಾಗಿದೆ. ಯಾಕೆಂದರೆ ಈ ವ್ಯಕ್ತಿ ಈಗ ದವಾಖಾನೆಯಲ್ಲಿ ತನ್ನ ಹೃದಯದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದು ಈ ಹಿನ್ನೆಲೆಯಲ್ಲಿ ಆ ಮಾತು ಹೇಳಬಹುದಾಗಿದೆ. ಈ ವ್ಯಕ್ತಿ ಜನಿಸಿದ್ದು 1901 ಅಂತ ಹೇಳಲಾಗಿದೆ. ಈಕೆ ಪ್ರಪಂಚದಲ್ಲಿನ ಅತಿ ಹಿರಿಯ ವ್ಯಕ್ತಿಗಳಲ್ಲಿ ಒಬ್ಬಳಾಗಿದ್ದಾಳೆ ಎಂದು ಕೂಡ ಈ ಸಂದರ್ಭದಲ್ಲಿ ಹೇಳಲಾಗಿದೆ. ಶಿ ಈಸ್ ದಿ ಓನ್ಲಿ ಪರ್ಸನ್ ಅಲೈವ್ ದಟ್ ಇಸ್ ಮೋರ್ ದೆನ್ 100 ಇಯರ್ಸ್ ಅಂಡ್ ಶೀಸ್ ಅಕಾರ್ಡಿಂಗ್ ಟು ದಿ ಏಜ್ ಶೀಸ್ 118. And she's seen 5 generations in our family. So she's the first and my kids are the 5th generation. 24th February ki shaam ko I received a phone call. Firozpur mein Dr. Baghi hai, unka phone aaya tha ki he has a patient jinki pulse rate bahut kam hai. Heart rate us time pe 22 per minute aa raha tha. Aisa koi literature mein bhi record nahi hai is age mein pacemaker dalne ka. But anyhow, unhone bataya ki nahi mata ji ki condition badi अब तक बिल्कुल ठीक रही हैं तो शी डिज़र्व्स अ पेसमेकर. तो मैंने उनको यही बोला कि इतने कम हार्ट रेट पे तो शी विल नॉट बी एबल टू सस्टेन फॉर लॉन्ग. तो आप फटाफट उनको एमरजेंसी में हमारे पास SPS एम्बुलेंस में शिफ्ट कर दीजिए. सो 24 फरवरी को करीब करीब रात 9 माताजी हमारे पास पहुंची. टेम्परेरी पेसमेकर डालने के बाद इनका BP भी नॉर्मल हो गया एंड विद इन 1-2 ಡೇಸ್ ಮಾತಾಜಿ ಬಿಲ್ಕುಲ್ ಅಚ್ಚೆಸೆ ಬಾತೆ ಕರ್ನೆ ಲಗಿ. ನಕಾರಾತ್ಮಕ ಧೋರಣೆಗಳನ್ನು ತಾಳಿದ ಪ್ರಧಾನಿಯವರ ಕಚೇರಿಯ ಮೇಲೆ ಪ್ರಾಥಮಿಕ ಹಂತದ ವಿಚಾರಣೆ ನಡೆಸುವುದು ಸೂಕ್ತವಾಗಿದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ಪತ್ರಕರ್ತರ ಸಭೆಯಲ್ಲಿ ರಫೇಲ್ ಹಗರಣದ ಎಲ್ಲಾ ಕಡತಗಳು ಕಳುವಾಗಿವೆ ಎನ್ನುವ ಹೇಳಿಕೆಗೆ ಪ್ರತಿಕ್ರಿಯಿಸುತ್ತಾ ಅವರು ಕಳುವಾಗಿವೆ ಅರ್ಥ ಪ್ರಕರಣದಲ್ಲಿ ಭಾಗಿಯಾಗಿರುವ ಸಂಕೇತ ಬಿಂಬಿಸುತ್ತದೆ ಎಂದರು. ಏಕೆಂದರೆ ಕಡತಗಳು ಶುದ್ಧ ಸತ್ಯವಾಗಿರುತ್ತವೆ, ಅವು ಎಂದಿಗೂ ಯಾರಿಗೂ ಮೋಸ ಮಾಡುವುದಲ್ಲ ಎನ್ನುವ ಕಾರಣಕ್ಕೆ ಅಂಜುತ್ತಿರುವ ಪ್ರಧಾನಿಯವರ ಕಚೇರಿ ಅಧಿಕಾರಿಗಳು ಮತ್ತು ಕಾರ್ಯಕರ್ತರು ಆ ಎಲ್ಲಾ ರಫೇಲ್ ಹಗರಣದ ಸಂಬಂಧದ ಕಡತಗಳು ಬಹಿರಂಗಗೊಳಿಸಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ರಾಹುಲ್ ಗಾಂಧಿ ಅವರು BJPಯವರಿಗೆ ಟೀಕಿಸಿದ್ದಾರೆ. ನ್ಯಾಯ ಸಬ್ಕೆ ಲಿಯೆ ಹೋನಾ ಚಾಹಿಯೆ. ಏಕ್ ತರಫ್ ಆಪ್ ಕಹ ರಹೇ ಹೈನ್ ಕಿ ಯೇ ಗಾಯಬ್ ಹೋ ಗಯೆ ಕಾಗಜ್. ಅಗರ್ ಯೇ ಕಾಗಜ್ ಗಾಯಬ್ ಹುಯೆ ಹೈನ್ ತೋ ಯೇ ಕಾಗಜ್ ಸಚ್ಚೆ ಹೈನ್, ये झूठे तो नहीं है. आप ही एक्सेप्ट कर रहे हो, सही बात है ना? तो आप ही एक्सेप्ट कर रहे हो कि ये कागज सही है. कागज में साफ लिखा है नरेंद्र मोदी पैरेलल नेगोशिएशन कर रहा था. कागज में साफ लिखा है कि प्राइस बढ़ाई गई है. और किसी एक व्यक्ति ने नहीं, सब लोगों ने कहा है, नेगोशिएशन टीम ने कहा है कि नरेंद्र मोदी ने बाईपास सर्जरी की है. फ्रांस का राष्ट्रपति कहता है प्रधानमंत्री ने मुझे सीधा कह दिया कि अनिल अंबानी को कॉन्ट्रैक्ट मिलना चाहिए. तो आप बताइए, आप कार्रवाई कीजिए, कागजों पे कार्रवाई कीजिए, मगर इन पे भी तो कीजिए जिनका नाम कागज में आ रहा है. मीडिया के बारे में कहा जाता है कि हम आप पे इन्वेस्टिगेशन करेंगे क्योंकि राफेल की जो फाइलें हैं गायब हो गई. मगर जिसने 30,000 crore रुपए का घोटाला किया है, जिसके बारे में फाइल में साफ लिखा है कि पैरेलल नेगोशिएशन हो रहा था, उनके बारे में कोई इन्वेस्टिगेशन नहीं होगा. बेसिक आइडिया है कि किसी चीज को भी मरोड़कर बदलकर नरेंद्र मोदी जी का बचाव करना है. कोई भी इंस्टीट्यूशन हो, सरकार का सिर्फ एक काम है कि जो चौकीदार है उसको मतलब बचा के रखना.
ಪಾಕಿಸ್ತಾನದ ಮೇಲಿನ ದಾಳಿ ವಾಯುದಾಳಿಯಾಗಿರಬೇಕು ಅಥವಾ ಸರ್ಜಿಕಲ್ ಸ್ಟ್ರೈಕ್ ಆಗಿರಬೇಕು ಅನ್ನುವುದನ್ನು ಪ್ರಧಾನಿಯವರು ದಾಳಿಯ ಪೂರ್ವ ದಿನದಂದು ನಿರ್ಧರಿಸಿದ್ದರು ಎಂದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತಿಳಿಸಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಲಕ್ನೋದಲ್ಲಿ ಆಯೋಜಿಸಿದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಾ ಪಾಕಿಸ್ತಾನದ ಮೇಲಿನ ದಾಳಿ ವಾಯುದಾಳಿಯಾಗಿರಬೇಕು ಅಥವಾ ಅತಿ ಶೀಘ್ರ ಮಟ್ಟದ ಕ್ರೂರ ದಾಳಿಯಾಗಬೇಕು ಎನ್ನುವುದು ಆವತ್ತಿನ ದಾಳಿಯ ಮುಂಚಿನ ರಾತ್ರಿಯಂದು ಸಮಗ್ರವಾಗಿ ಪ್ರಧಾನಿಯವರು ವಿಚಾರಿಸಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಎಂದವರು ಈ ಗಳಿಗೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಗಾರ್ಡ್ಸ್ಗಳ ಭತ್ತೆ 1500 ರಿಂದ 2500 ವರೆಗೆ ಏರಿಸಿದ್ದು ಕಂಡುಬಂತು. ಅವರು ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ಅವರಿಗೆ ಸೈಕಲ್, ಸಮವಸ್ತ್ರ ಮತ್ತು ಬೂಟ್ಗಳನ್ನು ಒದಗಿಸುವ ಸೌಕರ್ಯ ನೀಡಲಾಗುವುದು. ಗಾರ್ಡ್ಸ್ ತರಹ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಕೆಲವೊಂದು ಮುಖ್ಯ ನಿರ್ಣಯವನ್ನು ರಾತ್ರಿಯೇ ತೆಗೆದುಕೊಂಡಿದ್ದನ್ನು GST ಹೇರಿಕೆ, ಪಾಕ್ ಮೇಲಿನ ದಾಳಿ, ನೋಟು ಬದಲಾವಣೆಯಂತಹ ನಿರ್ಧಾರಗಳಿಂದ ಈ ಸಂದರ್ಭದಲ್ಲಿ ಉದಾಹರಣೆ ನೀಡಿದರು. ಭೂಮಿಕಾ ರಾತ್ರಿ ಮೇ ಜಾದಾ ಹೋತಿ ಹೈ ಔರ್ ಇಸಿಲಿಯೆ ದೇಶ್ ಕೆ ಚೌಕಿದಾರ್ ಕೆ ರೂಪ್ ಮೇ ದೇಶ್ ಕೆ ಪ್ರಧಾನ ಮಂತ್ರಿ ಜಿ ನೇ ಸಾರೇ ಫೈಸಲೆ ಚಾಹೆ ವಹ ಸರ್ಜಿಕಲ್ ಸ್ಟ್ರೈಕ್ ಕರ್ ರಹಾ ವೋ ರಾತ್ರಿ ಮೇ ಹಿ ಕಿಯಾ ಕ್ಯೂಂಕಿ ದುಶ್ಮನ್ ಕೋ ತೋ ರಾತ್ರಿ ಮೇ ಹಿ ಮಾರಾ ಜಾತಾ ಹೈ. ಅಭಿ ಆಪ್ನೆ ದೇಖಾ ಹೋಗಾ ಪಾಕಿಸ್ತಾನ ಕೆ ಆತಂಕಿ ಕ್ಯಾಂಪೋ ಪರ್ ಹಮಲಾ ಕಿಯಾ ಗ್ಯಾ ವೋ ರಾತ್ರಿ ಮೇ ಹಿ ಕಿಯಾ ಗ್ಯಾ. GST ಕಾ ಫೈಸಲಾ ಭಿ ರಾತ್ರಿ ಮೇ ಹಿ ಲಿಯಾ ಗ್ಯಾ ರಾತ್ರಿ ಕೋ 12 ಬಜೆ ಔರ್ ನೋಟ್ಬಂದಿ ಕಿ ಕಾರ್ವಾಯಿ ಭಿ ರಾತ್ರಿ ಮೇ ಹಿ ಲಿಯಾ ಗ್ಯಾ. ತೋ ದೇಶ್ ಕಾ ಚೌಕಿದಾರ್ ಅಪ್ನೆ ದೇಶ್ ಕೆ ಪ್ರತಿ ಔರ್ ದೇಶ್ ಕೆ 125 ಕರೋಡ್ ಲೋಗೋ ಕೆ ಪ್ರತಿ ಚೌಕನ್ನಾ ಹೈ. ನಾವು ರಾಹುಲ್ ಗಾಂಧಿಯವರ ಹೆಸರು ಗಧೋಕಾ ಸರ್ತಾಜ್ ಎಂದು ಬದಲಿಸಿದ್ದೇವೆ ಎಂದು ಮಧ್ಯಪ್ರದೇಶದ MLA ಒಬ್ಬರು ಹೇಳಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕೈಲಾಶ್ ವಿಜಯ್ ವರ್ಗೀಯ ಅವರು ತಮ್ಮ ರ್ಯಾಲಿ ನಡೆಸುವ ಸಂದರ್ಭದಲ್ಲಿ ನೆರೆದ ಎಲ್ಲಾ ಮಾಧ್ಯಮ ವರ್ಗದವರ ಮುಂದೆ ತಮ್ಮ ಹೇಳಿಕೆಗಳನ್ನು ಬಿತ್ತರಿಸುತ್ತಾ ರಾಹುಲ್ರನ್ನು ಈ ಮೊದಲು ಪಪ್ಪು ಎಂದು ಕರೆಯಲಾಗುತ್ತಿತ್ತು. ಆದರೆ ಈಗ ನಾವು ಆ ಹೆಸರು ಬದಲಿಸಿ ಕತ್ತೆಯ ಮುಕುಟ ಎಂದು ಬದಲಿಸಿದ್ದೇವೆ. ಏಕೆಂದರೆ ಈ ಹೆಸರಿಗೆ ಅವರು ಸೂಕ್ತ ಎಂದು ನಾವು ಸೂಕ್ಷ್ಮವಾಗಿ ಪರಿಗಣಿಸಿದ್ದರಿಂದ ಈ ನಿರ್ಧಾರಕ್ಕೆ ಬಂದಿದ್ದೇವೆ ಎಂದಿದ್ದಾರೆ. ಆಕಾಶ್ ವರ್ಗಿ ಅವರು ಮೂಲತಃ ಮಧ್ಯಪ್ರದೇಶದ ಇಂದೋರ್ನ ಪ್ರಸಿದ್ಧ BJP MLA ಅಂತ ಅನಿಸಿಕೊಂಡಿದ್ದಾರೆ. कि वो उनके अंदर कहीं ना कहीं देश विरोधी भावना है. चाइना का किस्सा देख लीजिए, भारत तेरे टुकड़े होंगे खड़े होने वाली बात देख लीजिए, राफेल में राफेल का विरोध करने की बात देख लें, या फिर आर्मी का मनोबल डाउन करने की बात. और अब तो उनके साफ साफ पुलवामा कांड को एक हादसा बता रहे हैं, तो ये तो हद ही हो गई. तो अब हमने तय किया है कि राहुल गांधी जी को कदोट के सरताज, क्योंकि उनके नेताओं ने उनकी पूरी फौज गदों की फौज है ऐसा हमारा मानना है, जो कोई पुलवामा हत्या को हार. श्री साई शक्ति ज्योतिषालय पंडित गणेश शर्मा ನುಡಿದಂತೆ ನಡೆಯುವರು. No. 1 ವಶೀಕರಣ ಸ್ಪೆಷಾಲಿಸ್ಟ್. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲರಿಗೂ ಇದೆ, ಅದಕ್ಕೆ ಸೂಕ್ತ ಪರಿಹಾರ ಪಂಡಿತ್ ಗಣೇಶ್ ಶರ್ಮಾರವರಿಂದ ಮಾತ್ರ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಸಮಸ್ಯೆಗಳಾದ ವ್ಯಾಪಾರ, ಹಣಕಾಸಿನ ತೊಂದರೆ, ದಾಂಪತ್ಯ ಕಲಹ, ಕೋರ್ಟ್ ಕೇಸ್, ಮಾನಸಿಕ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಕೇವಲ 3 ದಿನದಲ್ಲಿ 100ಕ್ಕೆ 101ರಷ್ಟು ಶಾಶ್ವತ ಪರಿಹಾರ ಶತಸಿದ್ಧ. ಇವರು ಕೇರಳ ಹಾಗೂ ಕಾಶಿ ನಾಗಸಾಧುಗಳಿಂದ ಸಿದ್ಧಿಸಿ ಪೂಜಿಸಿ 3 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮದುವೆಯಲ್ಲಿ ಅಡಚಣೆ, ಸಂತಾನ, ಮನಶಾಂತಿಗಾಗಿ ರಕ್ತ ಕಾಟೇಶ್ವರಿ ಪೂಜೆಯಿಂದ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಗ್ರಹಣದಿಂದ ಸಿದ್ಧಿಸಿ ಸುದರ್ಶನ ಚಕ್ರ ಮಾಡಿ ಕೊಡಲಾಗುವುದು. ಪರಿಹಾರದಲ್ಲಿ ಚಾಲೆಂಜ್: ಇಂದಿಗೂ ಸಾವಿರಾರು ಕುಟುಂಬಗಳು ಗುರೂಜಿಯವರಿಂದ ಪರಿಹಾರ ಪಡೆದುಕೊಂಡು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಕೆಲಸ ಆಗದಿದ್ದರೆ ಹಣ ವಾಪಸ್ ಕೊಡಲಾಗುವುದು. ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಇಂದೇ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9900921755. ನಮೋ ನಮಃ.
ಪರೋಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ, ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ, ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಾ ಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ, ಅಘೋರ, ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಗುಪ್ತ ಹಾಗೂ ಬಗೆಹರಿಯಾದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋತಂತ್ರ, ಆದಿಶ್ಮಶಾನ, ನಾಗಾಸಾಧು ಪಂಥ ನಿಯಮದಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಹಾಗೂ ಬಹುಜನ ಸಮಾಜವಾದಿ ಪಕ್ಷದ ಮೈತ್ರಿ ಕೂಟದಲ್ಲಿ ಕಾಂಗ್ರೆಸ್ ಸಹ ಇರುತ್ತೆ ಎಂದು ಉತ್ತರ ಪ್ರದೇಶದ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಕಾಂಗ್ರೆಸ್ ದೂರವಿಟ್ಟು ಉತ್ತರ ಪ್ರದೇಶದಲ್ಲಿ ಎಸ್ಪಿ ಬಿಎಸ್ಪಿ ಮೈತ್ರಿ ಮಾಡಿಕೊಂಡಿದ್ದವು, ಆದರೆ ಅಖಿಲೇಶ್ ಯಾದವ್ ಈಗ ಮೈತ್ರಿಯ ಪುನರ್ ಪರಿಶೀಲನೆ ಮಾಡುವ ಸುಳಿವು ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ನಮ್ಮ ಮೈತ್ರಿಕೂಟದಲ್ಲಿ ಇರಲಿದೆ ಎಂದು ಹೇಳಿದ್ದಾರೆ. ಇನ್ನೊಂದು ಕಡೆ ಎಸ್ಪಿ ಬಿಎಸ್ಪಿ ಜೊತೆ ಮೈತ್ರಿ ಮಾಡಿಕೊಳ್ಳಲು ಕಾಂಗ್ರೆಸ್ ಸಹ ಉತ್ಸುಕವಾಗಿದೆ ಎಂದು ಮೂಲಗಳು ಹೇಳುತ್ತಿವೆ. ಕಾಂಗ್ರೆಸ್ ಸುಮಾರು 20 ಸೀಟುಗಳ ಮೇಲೆ ಕಣ್ಣಿಟ್ಟಿದೆ. ಕೊನೆ ಪಕ್ಷ 12 ಸ್ಥಾನಗಳಾದರೂ ಕಾಂಗ್ರೆಸ್ ಒಪ್ಪಿಕೊಳ್ಳುವುದು ಎಂಬ ಲೆಕ್ಕಾಚಾರ ಇದೆ ಎನ್ನಲಾಗಿದೆ. ಮೀಟಿಂಗ್ನಲ್ಲೇ ಶೋನಿಂದ ಪರಸ್ಪರ ಹೊಡೆದಾಡಿಕೊಂಡಿದ್ದ ಬಿಜೆಪಿ ಸಂಸದ ಶಾಸಕ ಇದಕ್ಕೆ ಹೆಂಗುರಿಡುವಂತೆ ಮಾತನಾಡಿರುವ ಅಖಿಲೇಶ್ ಯಾದವ್ ಯುಪಿಯಲ್ಲಿ ಕಾಂಗ್ರೆಸ್ ಘಟಬಂಧನದ ಭಾಗ ಎಂದಿರುವ ಅವರು, ನಾನು ಪದೇ ಪದೇ ಹೇಳುತ್ತಿದ್ದೇನೆ ಕಾಂಗ್ರೆಸ್ಗೆ 2 ಸ್ಥಾನ ಬಿಟ್ಟುಕೊಟ್ಟಿದ್ದೇವೆ ಎಂದು ಹೇಳಿದ್ದಾರೆ. ಬಿಜೆಪಿ ಶಾಸಕ ಎಂಪಿ ಹೊಡೆದಾಟ ಉಗಿದ ಅಖಿಲೇಶ್ ನಿನ್ನೆ ಸಂತ ಕಬೀರ್ ನಗರದಲ್ಲಿ ನಡೆದ ಘಟನೆ ತಲೆ ತಗ್ಗಿಸುವಂತಿತ್ತು, ಪ್ರಜಾಪ್ರಭುತ್ವದ ಎತ್ತ ಕಡೆ ಸಾಗುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬಹುತ್ ಪೀಚೆ ಹೇ, ಭಾರತೀಯ ಜನತಾ ಪಾರ್ಟಿ ಪೇ 40 ಸೇ ಜ್ಯಾದಾ ದಲ್ ಹೇ ಸಾಥ್, ಅಭಿ ತೋ ಉತ್ತರ ಪ್ರದೇಶ ಮೇ 2-3 ಹಮಾರೆ ಸಾಥ್ ಆಯೆ ಹೇ, ಅಭಿ ತೋ ಹಮ ಪೇ ಬಹುತ್ ಗುಂಜಾಯಿಶ್ ಹೇ. ಕಾಂಗ್ರೆಸ್ ಪಾರ್ಟಿ ಗಠಬಂಧನ್ ಮೇ ಹೇ, 2 ಸೀಟೆ ಕಾಂಗ್ರೆಸ್ ಪಾರ್ಟಿ ಭೀ ಚುನಾವ್ ಲಡ್ ರಹಿ ಹೇ. ಕಾಂಗ್ರೆಸ್ ಪಾರ್ಟಿ ಕೆ ಲಿಯೆ 2 ಸೀಟೆ ಹೇ, 2 ಸೀಟೋ ಕೆ ಸಾಥ್ ವೋ ಸಮಾಜವಾದಿ ಪಾರ್ಟಿ ಔರ್ ಬಹುಜನ್ ಸಮಾಜ್ ಪಾರ್ಟಿ ಕೆ ಗಠಬಂಧನ್ ಮೇ ಹೇ. ಕಾರ್ ಬಾನೆಟ್ನಲ್ಲಿ ಕೈ ಸಿಲುಕಿದ್ರೂ ಕಾರು ಚಲಾಯಿಸಿ ವ್ಯಕ್ತಿಯೋರ್ವನನ್ನ ಸುಮಾರು 2 ಕಿಲೋಮೀಟರ್ ಪರದಾಡಿಸಿದ ಶಾಕಿಂಗ್ ಘಟನೆ ಗಾಜಿಯಾಬಾದ್ನಲ್ಲಿ ನಡೆದಿದೆ. ಗಾಜಿಯಾಬಾದ್ ವ್ಯಕ್ತಿಯೋರ್ವನ ಕೈ ಬ್ಯಾನೆಟ್ನಲ್ಲಿ ಸಿಲುಕಿದ್ದರೂ ಡ್ರೈವರ್ ಮಾತ್ರ 2 ಕಿಲೋಮೀಟರ್ ಕಾರು ಚಲಾಯಿಸಿದ್ದಕ್ಕೆ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ. ವಿಡಿಯೋದಲ್ಲಿ ಕೈ ಸಿಲುಕಿದ ವ್ಯಕ್ತಿ ರಕ್ಷಣೆಗಾಗಿ ಡ್ರೈವರ್ಗೆ ಅಂಗಲಾಚಿದ್ದು ಸೆರೆಯಾಗಿದೆ. ಆತ ಎಷ್ಟೇ ಬೇಡಿದರೂ ಡ್ರೈವರ್ ಮಾತ್ರ ಕಾರು ಚಲಾಯಿಸುತ್ತಲೇ ಸಾಗಿದ್ದು ಆತನ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಲ್ ಕರೋ
ದೃಷ್ಟಿ ವಿಕಲಚೇತನರ ಚಲಾವಣೆಗೆ ಅನುಕೂಲ ಆಗುವಂತಹ ವಿನೂತನ ವಿನ್ಯಾಸದಿಂದ ರೂಪುಗೊಂಡಂತಹ 20 ರೂಪಾಯಿ ಮುಖಬೆಲೆಯ ನಾಣ್ಯವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಬಿಡುಗಡೆ ಮಾಡಿದರು. 2009 ಮಾರ್ಚ್ನಲ್ಲಿ ಮೊದಲ ಬಾರಿಗೆ 10 ರೂಪಾಯಿ ಮುಖಬೆಲೆ ನಾಣ್ಯ ಬಿಡುಗಡೆ ಮಾಡಲಾಗಿತ್ತು. ಅದಾದ 10 ವರ್ಷಗಳ ನಂತರ ನೂತನ 20 ರೂಪಾಯಿ ನಾಣ್ಯ ಚಲಾವಣೆಗೆ ಬರುತ್ತಿದೆ. ಇದರ ಜೊತೆ ಜೊತೆಗೆ ದೃಷ್ಟಿ ವಿಕಲಚೇತನರ ಬಳಕೆಗೂ ಸಹಾಯ ಆಗುವಂತಹ ನೂತನ ಸರಣಿಯ ಹಾಗೂ 10 ಮುಖಬೆಲೆಯ ನಾಣ್ಯಗಳು ಸಹ ಲೋಕಾರ್ಪಣೆಗೊಂಡಿದ್ದಾವೆ. 8.54 ಗ್ರಾಂ ತೂಕದ 20 ರೂಪಾಯಿ ನಾಣ್ಯದ ಮುಂಭಾಗದಲ್ಲಿ 4 ಸಿಂಹಗಳ ಲಾಂಛನ, ಅಶೋಕನ ಸಾರನಾಥನ ಶಾಸನ ಸತ್ಯಮೇವ ಜಯತೆ ಅಚ್ಚಾಗಿದೆ. ಎಡಭಾಗದಲ್ಲಿ ಭಾರತ್ ಎನ್ನುವ ಹಿಂದಿ ಭಾಷಾ ಪದವಿದ್ದು ಬಲಭಾಗದಲ್ಲಿ ಇಂಡಿಯಾ ಎಂಬ ಇಂಗ್ಲಿಷ್ ಬರವಿದೆ. ಕೃಷಿ ಪದವನ್ನು ಭಾರತದಲ್ಲಿ ಅದರ ಮಹತ್ವ ಸಾರುವ ಉದ್ದೇಶದಿಂದ ನಾಣ್ಯದ ಹಿಂಬದಿಯಲ್ಲಿ ಧಾನ್ಯಗಳ ಚಿತ್ರ ವಿನ್ಯಾಸಗೊಳಿಸಲಾಗಿದೆ. ಜೊತೆಗೆ ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ 20 ರೂಪಾಯಿಗಳು ಎಂದು ಅಕ್ಷರಗಳಲ್ಲಿ ಬರೆಯಲಾಗಿದೆ. ಇದರ ಮಧ್ಯದಲ್ಲಿ ನಾಣ್ಯ ಬಿಡುಗಡೆಯಾದ ವರ್ಷವನ್ನು ಸಹ ಮುದ್ರಿತವಾಗಿದೆ. ನಾಣ್ಯ ಬಿಡುಗಡೆಗೊಳಿಸಿ ಮಾತನಾಡಿದ ಪ್ರಧಾನಿ ಮೋದಿ, ವಿವಿಧ ವಿಭಿನ್ನ ಮತ್ತು ಗುಣಲಕ್ಷಣಗಳಿಗೆ ಹೊಸ ಪರಿಚಲನೆಯ ನಾಣ್ಯಗಳನ್ನು ಬಿಡುಗಡೆ ಮಾಡಲಾಗಿದೆ. ಇವು ದೃಷ್ಟಿ ವಿಕಲಚೇತನರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲಕರ ಆಗಲಿದೆ. ಕೇಂದ್ರ ಸರ್ಕಾರವು ಚಲಾವಣೆ ಸ್ನೇಹಿ ಹಾಗೂ ಸೂಕ್ಷ್ಮತೆಯಿಂದ ಇವುಗಳನ್ನು ಟಂಕಿಸಿದೆ ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಮಂಡ್ಯ ಪಟ್ಟಣ ಕೃಷಿ ಇಲಾಖೆಯು ರೈತ ಪರವಾಗಿ ಕೆಲಸ ಮಾಡಬೇಕು. ಜಾನಕಿರಾಮ್ ಹೇಳಿಕೆ. ರೈತರಿಗೆ ರಿಯಾಯಿತಿ ದರದಲ್ಲಿ ಕೃಷಿ ಪರಿಕರಗಳು ಹಾಗೂ ಬಿತ್ತನೆ ಬೀಜಗಳ ವಿತರಣೆ ಕ್ರಮ. ಜಾನಕಿರಾಮ್ ಮಂಡ್ಯ ಪಟ್ಟಣದ ಕೃಷಿಕ ಸಮಾಜದ ಸಭೆಯು ಪಟ್ಟಣದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿ ಸಭಾಂಗಣದಲ್ಲಿ ನಡೆಯಿತು. ರೈತರ ಕೃಷಿ ಚಟುವಟಿಕೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕೃಷಿ ಇಲಾಖೆಯು ಪೂರಕವಾದ ಕಾರ್ಯಕ್ರಮಗಳನ್ನು ರೂಪಿಸಿ ಕೃಷಿ ಇಲಾಖೆಯನ್ನೇ ರೈತರ ಮನೆ ಬಾಗಿಲಿಗೆ ಬರುವಂತೆ ಮಾಡುತ್ತಿದೆ. ತಾಲೂಕಿನಲ್ಲಿ ವಾಡಿಕೆಗಿಂತ ಕಡಿಮೆ ಪ್ರಮಾಣ ಮಳೆಯಾಗಿದ್ದು ತಾಲೂಕಿನಲ್ಲಿ ತೀವ್ರವಾದ ಬರದ ಛಾಯೆ ಆವರಿಸಿದೆ. ರೈತರಿಗೆ ರಿಯಾಯಿತಿ ದರದಲ್ಲಿ ಕೃಷಿ ಪರಿಕರಗಳು ಸೇರಿದಂತೆ ಬಿತ್ತನೆ ಬೀಜಗಳು ವಿತರಿಸಲು ಅಗತ್ಯ ದಾಸ್ತಾನನ್ನು ಸಂಗ್ರಹಿಸಿ ಇಟ್ಟುಕೊಂಡಿರಬೇಕು. ಸದ್ಯ ಒಳ್ಳೆಯ ಮಳೆಯಾಗುತ್ತಿದ್ದಂತೆ ಕೃಷಿ ಚಟುವಟಿಕೆ ಆರಂಭವಾಗುವುದರಿಂದ ಕೃಷಿ ಇಲಾಖೆ ಸಮಗ್ರವಾಗಿ ಸಜ್ಜುಗೊಂಡು ರೈತರ ಕೃಷಿ ಕಾರ್ಯಗಳಿಗೆ ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ ಜಾನಕಿರಾಮ್. ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಎಪಿಎಂಸಿ ಆವರಣದಲ್ಲಿ ಕೃಷಿಕ ಸಮಾಜ ಭವನ ನಿರ್ಮಿಸಿ ರೈತರಿಗೆ ಅಗತ್ಯ ಕೃಷಿ ಮಾಹಿತಿಯನ್ನು ನೀಡಲು ಅನುಕೂಲವಾಗುವಂತೆ ಕೆಲಸ ಮಾಡಲು ಸೂಕ್ತವಾದ ನಿವೇಶವನ್ನು ಪಡೆದುಕೊಂಡು ಭವನದ ನಿರ್ಮಾಣಕ್ಕೆ ಮುಂದಾಗೋಣ ಎಂಬ ಸಲಹೆಗೆ ಸದಸ್ಯರು ಸರ್ವಸಮ್ಮತಿ ನೀಡಿದರು. ಮಂಡ್ಯ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷೆ ಕೆಬಿ ಈಶ್ವರ್ ಪ್ರಸಾದ್, ತಾಲೂಕು ಘಟಕದ ಉಪಾಧ್ಯಕ್ಷೆ ವಿಠಲಾಪುರ್ ಸುಬ್ಬೇಗೌಡ, ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್, ನಿರ್ದೇಶಕರಾದ ನಾರಾಯಣಗೌಡ, ಚನ್ನೇಗೌಡ, ರಘು, ರಮೇಶ್, ನಾರಾಯಣ ರಾಮಸ್ವಾಮಿ, ಕೃಷ್ಣೇಗೌಡ, ಎಪಿಎಂಸಿ ಕಾರ್ಯದರ್ಶಿ ಸತೀಶ್, ಕೃಷಿ ಅಧಿಕಾರಿ ಜೈಶಂಕರ್ ಆರಾಧ್ಯ ಸೇರಿದಂತೆ ತೋಟಗಾರಿಕೆ, ಸಾಮಾಜಿಕ, ಅರಣ್ಯ, ಮೀನುಗಾರಿಕೆ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು. ಇನ್ನು ನೆಕ್ಸ್ಟ್ ಮಂತ್ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕಲ್ಲೆಲ್ಲ ತಣ್ಣಿ ಬೇಕಾಗ್ತದೆ. ಅದಕ್ಕೆ ಈಗ ಪ್ರಿಪೇರ್ ಮಾಡ್ಬೇಕು, ಯಾಕೆಂದ್ರೆ ಈಗೆಲ್ಲ ನೀರು ಬಿಟ್ಟಿದ್ದಾರೆ. ನೀರು ಹಾಯಿಸಿ ಬುಕ್ಕೆ ಮಾಡಿ ರೆಡಿ ಮಾಡ್ಬಿಡ್ತಾರೆ. ಮಳೆ ಬಿದ್ದ ತಕ್ಷಣ ಹಾಕ್ಬಿಡ್ತಾರೆ ಸರ್. ಮಳೆ ಅಂದ್ರೆ ಏನು ಈ ಸರ್, ಏನು ಮಾಡಿಲ್ಲ ಬೆಳೆ. ಜೋಳ ಕೇಳ್ತಾರೆ, ಎಷ್ಟು ಮುಸ್ಕಿನ ಜೋಳ ಹೋಗ್ತದೆ ಸರ್, ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಕಲಬುರಗಿ ಅಭಿವೃದ್ಧಿ ವಿಷಯದಲ್ಲಿ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಮಾರ್ಚ್ 12 ರಾಜಕೀಯ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಪಿಐಎಂ ರಾಜ್ಯ ಸಮಿತಿ ಸದಸ್ಯ ಮಾರುತಿ ಮಾನ್ಪಡೆ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿ, ಮೋದಿ ರೈತಪರ ಎಂದು ಹೇಳುವವರು ತೊಗರಿ ಬೆಂಬಲ ಬೆಲೆ ಘೋಷಿಸಬೇಕು. ಕಿಸಾನ್ ಸನ್ಮಾನ್ ಯೋಜನೆಯಡಿ ರೈತರಿಗೆ ಭಿಕ್ಷೆ ರೂಪದಲ್ಲಿ ಕೇವಲ 6,000 ರೂಪಾಯಿ ನೀಡಿ ರೈತರಿಗೆ ಅಪಮಾನ ಮಾಡಿದ್ದಾರೆ. ಬರಗಾಲ ಪರಿಹಾರವಾಗಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ 2,531 ಕೋಟಿಯನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಮಾರ್ಚ್ 12 ಮಧ್ಯಾಹ್ನ 12:30 ನಗರದ ಜಗತ್ ವೃತ್ತದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಪಿಐಎಂನ ರಾಜ್ಯ ಸಮಿತಿ ಸದಸ್ಯ ಮಾರುತಿ ಮಾನ್ಪಡೆ ತಿಳಿಸಿದ್ದಾರೆ. ನಿನ್ನೆ ಪ್ರಧಾನಮಂತ್ರಿಯವರು ಏನು ಗುಲ್ಬರ್ಗಕ್ಕೆ ಬಂದು ಏನು ಹೇಳು ಹೋಗಿದ್ದಾರೆ, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷವಾಗಿ ದೊಡ್ಡ ರೀತಿಯಲ್ಲಿ ಅನ್ಯಾಯ ಮಾಡಿದ್ದಾರೆ. ಯಾವ ರೈಲ್ವೆ ಡಿವಿಷನ್ ಇತ್ತು ಆ ರೈಲ್ವೆ ಡಿವಿಷನನ್ನು ಏನಾದರೂ ಮಾಡಿ ಅನೌನ್ಸ್ ಮಾಡ್ತಾರಂತ ಈ ಜನರ ನಿರೀಕ್ಷೆ ಇತ್ತು.
ಇತ್ತೀಚೆಗೆ ಜಬಲ್ಪುರ್ ಮಾಡಿದ್ದಾರೆ, ಬೇರೆ ಬೇರೆ ಕಡೆಗೆಲ್ಲನೂ ಮಾಡಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ ಮಾಡಿದ್ದಾರೆ. ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಒಂದು ಡಿವಿಷನ್ ಓಪನ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಲಿಲ್ಲ. ರೈಲ್ವೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಸುಳ್ಳಿದೆ. ಅವ್ರು ಯಾವುದೇ ರೀತಿ ಗುಲ್ಬರ್ಗ ಜಿಲ್ಲೆಯ ಅಥವಾ ಹೈದರಾಬಾದ್ ಕರ್ನಾಟಕದ ಯಾವ ಜಿಲ್ಲೆ ರೈಲ್ವೆಗೂ ಕೂಡ ಅವ್ರು ಸಹಾಯ ಮಾಡಲಿಲ್ಲ ಅಂತ ನಾವು ಹೇಳ್ತೀವಿ. ಇನ್ನೊಂದು ಈ ಪ್ರದೇಶದ ಒಂದು ಇಂಪಾರ್ಟೆಂಟ್ ವಿಷಯ, ಉಡಾನ್ದಾಗ ನಾವು ಸೇರಿಸ್ತೀನಿ ಅಂತಕ್ಕಂಥ ಮಾತನ್ನಾದರೂ ಹೇಳಿ ಅದಕ್ಕೆ ಸಂಬಂಧಪಟ್ಟ ಏರೋನಾಟಿಕಲ್ ಡಿಪಾರ್ಟ್ ಇದೆ, ನಾವು ಇನ್ನು ವಾಯುಯಾನ ಇಲಾಖೆಗೆ ಹೇಳ್ತಾರಂತ ನಮ್ಮ ನಿರೀಕ್ಷೆ ಹೇಳಿ ನಿರೀಕ್ಷೆ. ಸಮಾಜವನ್ನು ತಳಹದಿ ತಳಹದಿ ಮೇಲೆ ನಿಲ್ಲಿಸಲು ಹೊರಟವರು 12ನೇ ಶತಮಾನದ ಶರಣರು. ಆ ಕ್ರಾಂತಿಯಲ್ಲಿ ಬಸವಣ್ಣನವರ ಹೆಗಲಿಗೆ ಹೆಗಲು ಕೊಟ್ಟು ನಿಂತ ಕಾಯಕ ಶರಣರ ಪಾತ್ರವು ದೊಡ್ಡದು ಎಂದು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಲೆಕ್ಕಪತ್ರ ಅಧೀಕ್ಷಕ ವೆಂಕಟೇಶ್ ಜನಾದ್ರಿ ಹೇಳಿದರು. ವರ್ಣಾಶ್ರಮ ಪದ್ಧತಿಗೆ ಇತಿಶ್ರೀ ಆಡಲು ಕಂಕಣ ಬದ್ಧರಾದವರು ಬಸವಣ್ಣ ಅವರೊಂದಿಗೆ ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಡೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ ಮತ್ತು ಉರ್ಲಿಂಗ ಪೆದ್ದಿಯವರ ಆಶ್ರಮವು ಅಗಾಧವಾಗಿದೆ ಎಂದರು. ಇದಕ್ಕೂ ಮುನ್ನ ಕಾಯಕ ಶರಣರ ಭಾವಚಿತ್ರ ಮೆರವಣಿಗೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ನೆರವೇರಿತು. ಈ ದೇವರು ನಮ್ಮೊಳಗಿನ ಅರಿವು, ನಮ್ಮೆಲ್ಲರ ಒಳಗಿನ ಸಕಲ ಜೀವಿಗಳ ಒಳಗಿರುವ ಚೇತನ ಶಕ್ತಿ ಆ ದೇವರಾಗಿರೋದ್ರಿಂದ ನಮ್ಮೊಳಗಿನ ದೇವರನ್ನು ಮೆಚ್ಚಿಸುವಂಥ ಕೆಲಸ ನೀವು ಮಾಡ್ರಿ ಅಂತ ಹೇಳ್ತಾರೆ ಬಸವಣ್ಣನವರು. ಎಲ್ಲ ಶರಣರು ಧೋರಣೆನ ಅದೇ ಆಗಿತ್ತು. ಈಗ ಒಂದು ಯೋಚನೆ ಮಾಡಿರಿ ನೀವು, ನಾವು ದೇವರನ್ನು ಯಾವುದಾದ್ರೂ ಗುಡಿಯಲ್ಲಿ ನಾವು ಹೊರಗಡೆ ನಾವು ದೇವರಿದ್ದಾನೆ ಅಂತ ಅಂದುಕೊಂಡಾಗ ನಾವು ಆ ಸ್ಥಳಕ್ಕೆ ಹೋದಾಗ ಮಾತ್ರ ನಾವು ಜಾಗೃತರಾಗಿರ್ತೀವಿ, ಪ್ರಾಮಾಣಿಕರಾಗಿರ್ತೀವಿ, ಸತ್ಯಸಂಧರಾಗಿರ್ತೀವಿ. ಯಾಕಂದರೆ ಅಲ್ಲಿ ದೇವರಿದ್ದಾನೆ ಅಂತ ನಾವು ನಂಬಿಕೊಂಡಿದ್ದೀವಿ. ಅಲ್ಲಿ ನಾವು ಏನಾದರೂ ತಪ್ಪು ಕೆಲಸ ಮಾಡಿದ್ರೆ, ನಾವು ಏನಾದರೂ ಸುಳ್ಳು ಹೇಳಿದ್ರೆ ಆ ದೇವರು ನಮಗೆ ಶಿಕ್ಷೆ ಕೊಡ್ತಾನಂತ ನಾವು ಅಂದ್ಕೊಂಡಿರ್ತೀವಿ. ಆ ದೇವಸ್ಥಾನ ಅಥವಾ ಆ ಸ್ಥಳ ಬಿಟ್ಟು ಹೊರಗಡೆ ಸ್ವಲ್ಪ ದೂರ ಬಂದ ತಕ್ಷಣ ಅಲ್ಲಿ ಯಾವುದು ಇಲ್ಲೇನಿಲ್ಲಲ್ಲ, ದೇವರಿಲ್ಲ ಇಲ್ಲಿ. ನಾವು ಏನೇ ತಪ್ಪು ಮಾಡಿದ್ರು ಇಲ್ಲಿ ಯಾರು ನೋಡೋರಿಲ್ಲ, ಸಾಕ್ಷಿ ಇಲ್ಲ. ಯಾಕಂದರೆ ನಾವು ತಿಳ್ಕೊಂಡಿವಲ್ಲ ಅಲ್ಲಿ ಮಾತ್ರ ದೇವರಿದ್ದಾನೆ ಅಂತೇಳಿ. ಇಲ್ಲಿ ದೇವರು ಇಲ್ಲದ ಸ್ಥಳ. ಮಾಜಿ ಸಿಎಂ ಸಿದ್ದರಾಮಯ್ಯ ಅಧಿಕಾರದ ದಾಹದಿಂದ ಕಾಂಗ್ರೆಸ್ ಸರ್ಕಾರ ಮತ್ತು ರಾಜ್ಯವನ್ನು ಸರ್ವನಾಶ ಮಾಡಲು ಹೊರಟಿದ್ದಾರೆ ಎಂದು ಮಾಜಿ ಕೆಪಿಸಿಸಿ ಸದಸ್ಯ ಶಂಕರ್ ಮುನವಳ್ಳಿ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 4 ಜನ ಶಾಸಕರು ನಿರಂತರ ಸರ್ಕಾರದ ವಿರುದ್ಧ ಚಟುವಟಿಕೆ ನಡೆಸುತ್ತಿದ್ದರು, ಅವರ ಮೇಲೆ ಕ್ರಮ ಕೈಗೊಳ್ಳಲು ಪಕ್ಷದ ವರಿಷ್ಠರು ಹಿಂದೇಟು ಹಾಕುತ್ತಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಒಬಿಸಿಯವರಿಗೆ ಸಮಾನ ಅವಕಾಶ ನೀಡುವಲ್ಲಿ ಸಮ್ಮಿಶ್ರ ಸರ್ಕಾರ ವಿಫಲವಾಗಿದೆ. ಇನ್ನು ಸಿದ್ದರಾಮಯ್ಯ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬದವರಿಗೆ ಗುತ್ತಿಗೆ ನೀಡಿದ್ದಾರೆ, ಇದರಿಂದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಳ ನೋವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ನಿಟ್ಟಿನಲ್ಲಿ ಎಲ್ಲ ದಲಿತ ಮತ್ತು ಒಬಿಸಿ ಜನರು ಅಭಿವೃದ್ಧಿಗಾಗಿ ಒಂದು ಹೊಸ ಸಂಘಟನೆಯನ್ನು ನಿರ್ಮಿಸಲಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಅಧಿಕಾರ ವಂಚಿತ ಸಂಘಟನೆ ಸೇರಿಕೊಂಡು ಇಡೀ ರಾಜ್ಯದ 28 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ನಡೆಸುವ ಲೆಕ್ಕಾಚಾರ ಹಾಕಿಕೊಳ್ಳಲಾಗುತ್ತಿದೆ ಎಂದರು. 9 ಮಾರ್ಚ್ ಬೆಳಗಾವಿಯಲ್ಲಿ ಅಧಿಕಾರ ವಂಚಿತ ಒಬಿಸಿ ಜನಾಂಗದವರನ್ನು ಗುರುತಿಸಿ ಮುಂಜಾಗ್ರತಾ ಕ್ರಮವಾಗಿ ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಿಲ್ಲಿಸಬೇಕೆಂದು ನಿರ್ಣಾಯಕವಾಗಿ ಬೆಳಗಾವಿ ನಗರದಲ್ಲಿ ಸಭೆ ನಡೆಸಲಾಗುವುದು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸದಾ ಕೋಲ್ಕರ್, ಅರ್ಜು ಗೋಕಾಕ್, ಲತೀಫ್ ಖಾನ್ ಪಠಾಣ್, ಮಹೇಂದ್ರ ಮರ್ಕಳೆ, ಹರ್ಷಿದ್ ಅಹಮದ್, ತೊರ್ಗಲ್ ವಿದ್ಯಾ, ಗೋಪಿ ಬಳ್ಳಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಲ್ಲಿಂದ ಬರುವಂತ ನಾಯಕರು ತೀರ್ಮಾನಿಸುತ್ತಾರೆ. ಇಲ್ಲ, ಮಹಾರಾಷ್ಟ್ರದಲ್ಲಿ ಅಂದರೆ ಈ 9ನೇ ತಾರೀಕು ಏನು ಸಂಕಮ ಹೋಟ್ಲೊಳಗೆ ಆಗ್ತಾರೆ, ಅಲ್ಲಿ ಏನು ತೀರ್ಮಾನ ತಗೋತಾರೆ ಆ ದಿನ ಫಿಕ್ಸ್ ಮಾಡಿದ ದಿನ ಅಲ್ಲಿ ಹುಬ್ಬಳ್ಳಿಯೊಳಗೆ ಆ ಪಕ್ಷದ ಹೆಸರನ್ನ ಬರ್ತದೆ. ಯಾಕಂದರೆ ಇಲ್ಲಿ ಈಗ ಪ್ರಕಾಶ್ ಅಂಬೇಡ್ಕರ್ ಬರ್ತಾರೆ ಹೇಳಿ ಬರಲ್ಲ, 9ನೇ ತಾರೀಕಿಗೆ ಅವ್ರು ಬರ್ತಾ ಇಲ್ಲ, ಪ್ರಕಾಶ್ ಅಂಬೇಡ್ಕರ್ ಬರ್ತಾ ಇದ್ದಾರೆ. ಇದು ಕಾರ್ಯಕರ್ತರ ಸಭೆ 9ನೇ ತಾರೀಕಿಗೆ ತಯಾರಾಗಿದ್ದೇವೆ ಅಂದರೆ ಇವತ್ತು ಬಲಾಢ್ಯ ರಾಜಕಾರಣಿಗಳು ಏನು ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಸ್ಥಳದಲ್ಲೇ ಸಾವು. ಇದು ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಕುರಿತಾದ ವರದಿ ಇದೆ, ನೋಡ್ಕೊಂಬನ್ನಿ. ಮೋಟಾರ್ ಸೈಕಲ್ ಮೇಲೆ ಚಲಿಸುತ್ತಿದ್ದ ಅಶೋಕ್ ಈಶ್ವರ್ ಅಲಾಸೆ ಅವರು ಬಿಡಕ್ಕಿ ಹಾಳ ಕಡೆಯಿಂದ ಭೋಜ ಕಡೆ ಹೋಗುತ್ತಿರುವಾಗ ಟ್ರ್ಯಾಕ್ಟರ್ ಟೇಲರ್ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಟ್ರ್ಯಾಕ್ಟರ್ ಚಾಲಕ ಟ್ರ್ಯಾಕ್ಟರ್ ಅಲ್ಲಿಯೇ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾನೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್.
ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು ಪಂಡಿತ್ ಮಹಿಷಾಸುರ ಗುರೂಜಿ. 9740779854 ಮತ್ತು 9945672852. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ. ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಯಪ್ಪ ಏನಿದು, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಛ ಯಾವುದು ಚಾನೆಲ್ಸ್ನು ಬರ್ತಾನೆ ಇಲ್ಲ. ಹ್ಮ್, ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ರ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲೇ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ. ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ. ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದೊಂದು ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ ಹೇಳ್ತೀನಿ ಅದೇನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟ್ಅಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟ್ಅಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದು ಏನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ.
ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ ಡಿ ಡಿ ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN 24 ಸೆಟಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯ. ದುರ್ಗಾದೇವಿ ಆರಾಧಕರು ಪಂಡಿತ್ ದುರ್ಗಾ ಪ್ರಸಾದ್. ಜೀವನದಲ್ಲಿ ಹೇಳಿಕೊಳ್ಳಲಾಗದ ಕಷ್ಟ ಸಂಕಷ್ಟಗಳಿಂದ ನೊಂದು ಜೀವನವೇ ಬೇಸರವಾಗಿದೆಯಾ? ಗೆಲುವಿಗೆ ಪರಿತಪಿಸಿ ಜೀವನದಲ್ಲಿ ಸೋಲುತ್ತಿದ್ದೀರಾ? ಚಿಂತಿಸುವ ಅವಶ್ಯಕತೆ ಇಲ್ಲ, ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ ಸಮಸ್ಯೆ, ದಾಂಪತ್ಯ ಕಲಹ, ಅತ್ತೆ ಸೊಸೆ ಕಲಹ, ಸಾಲದ ಬಾಧೆ, ಶತ್ರುಕಾಟ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಭೂಮಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಶ್ಲೇಷಿಸಿ ಅದಕ್ಕೆ ಕಾಶಿ ತಾಂತ್ರಿಕ ಅಘೋರಿ ನಾಗಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ, ಮಂಡಲ ಪೂಜೆ, ಅಷ್ಟದಿಗ್ಬಂಧನ, ಪುರಾತನ ರಕ್ತೇಶ್ವರಿ ರಹಸ್ಯ ಯಂತ್ರ ಮಂತ್ರ ದೈವ ಶಕ್ತಿಗಳಿಂದ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಜಿಯವರು ಸಾವಿರಾರು ಜನರ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದ್ದಾರೆ. ಒಂದು ದಿವ್ಯ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9686208552. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ತ್ರೈಮಾಸಿಕ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯು ಶಾಸಕ ಡಾಕ್ಟರ್ ನಾರಾಯಣ್ ಗೌಡರ ಅಧ್ಯಕ್ಷತೆಯಲ್ಲಿ KR ಪೇಟೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಬೇಜವಾಬ್ದಾರಿತನವನ್ನು ಪ್ರದರ್ಶನ ಪ್ರದರ್ಶಿಸುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ ಶಾಸಕರು ತಾಲೂಕು ಭೂಮಾಪನ ಇಲಾಖೆಯ ಸಹಾಯಕ ನಿರ್ದೇಶಕ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಕುಡಿಯುವ ನೀರು ವಿಭಾಗದ AEE ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಆದಷ್ಟು ಜಾಗೃತೆಯಿಂದ ಲೋಕಾರ್ಪಣೆಗೊಳಿಸಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ಮೂಲಕ ಜನಸಾಮಾನ್ಯರಿಗೆ ಕುಡಿಯುವ ನೀರನ್ನು ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಗಾಯತ್ರಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ HT ಮಂಜು, ಸದಸ್ಯರಾದ ರಾಮದಾಸ್, BL ದೇವರಾಜು, ತಾಲೂಕು ಪಂಚಾಯತ್ ಅಧ್ಯಕ್ಷೆ ಜಯಲಕ್ಷ್ಮಿ, ಉಪಾಧ್ಯಕ್ಷೆ ರವಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಜು ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ಶಾಸಕರಿಗೆ ಅಗತ್ಯ ಮಾಹಿತಿಯನ್ನು ನೀಡಿದ್ದಾರೆ. ಗಾರ್ಡನ್ ಫಸ್ಟ್ ಕ್ಲಾಸ್, ನಾನಪ್ಪ ಪಾರ್ಕು, ಟಾಯ್ಲೆಟು, ಬಾತ್ರೂಮು, ಸಿಟ್ಟಿಂಗು, ಅದನ್ನ ಫಸ್ಟ್ ಕ್ಲಾಸ್ ಪ್ರೊಜೆಕ್ಟ್ ಮಾಡಬೇಕು. ನಿಮ್ಗೆ ಎಂಡವ್ ಮಾಡಿದ್ರೆ ನಾವು ಅಲ್ಲೇ ಅಪ್ರೂವಲ್ ಕೊಟ್ಟಿದ್ದೀವಿ. ಫ್ಯಾಷನ್ ಪಾರ್ಕ್ ಅಂತ ಚೆನ್ನಾಗಿ ಮಾಡ್ಬೇಕು. ಯಾವುದು ನಮ್ಮ ದೇವಿರಮ್ಮನ ಸ್ಪೆಷಲ್ ಪಾರ್ಕ್ ಅಂತ ಹೇಳಿ ಅದನ್ನ ಇಮಿಡಿಯೇಟ್ಲಿ ಎಷ್ಟು ಕೊಟ್ಟು ಮಾಡ್ತೀವಿ ಹಣವನ್ನು ಬಿಡುಗಡೆ ಮಾಡಿಸಿ. ಸರಿ ಸರ್. ಮತ್ತೆ SCP ಮತ್ತೆ TSP ಸ್ಕೀಮ್ ಇದೆ ಸರ್. ಲಾಸ್ಟ್ ಇಯರ್ ಗ್ಯಾಸ್ ಕೊಟ್ಟಿರೋ ಬೆನಿಫಿಷಿಯರಿಗೆ ಸಿಲಿಂಡರ್ ರೀಫಿಲಿಂಗ್ ಮಾತ್ರ ಪ್ರಾವಿಷನ್ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ಫಸ್ಟ್ SCP ನಾವು ಕೊಟ್ಟಾಗ 86 ಸರ್, ಈಗ ರಿವೈಸ್ ಮಾಡಿ 125 ಬೆನಿಫಿಷರಿ ಸರ್ SCP ಕೊಟ್ಟಿದ್ದಾರೆ. TSP 25 ಇದ್ದು 50 ಮಾಡಿದ್ದಾರೆ. ನಿಮ್ಮಿಂದ ಸಿಗ್ನೇಚರ್ ತೊಗೊಂಡು ಸಬ್ಮಿಟ್ ಮಾಡಿಫಿಷರಿ ಸರ್. ಇದು ಲಾಸ್ಟ್ ಇಯರ್ ಗ್ಯಾಸ್ ಕೊಟ್ಟಿದ್ದವ್ರಿಗೆ ರೀಫಿಲಿಂಗ್ ಕೊಟ್ಟಿದ್ದಾರೆ. ಈ ಸರ್ ಇದು 50 ಬೆನಿಫಿಷರಿ ಕೊಟ್ಟಿದ್ದಾರೆ ಸರ್. ಇವಾಗ ಡೈರೆಕ್ಟ್ DC ಅಂಬ್ರಲ್ಲೇ ಏನು ಬೆನಿಫಿಷರಿ ನಾವು ಲಿಸ್ಟ್ ಮಾಡಿದ್ರು ಅಲ್ಲಿಗೆ ಸಬ್ಮಿಟ್ ಮಾಡಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇದು ಮಾಡಿರಲ್ಲ, ಅವರಿಂದನೇ ಫ್ರೀ ಸಪ್ಲೈ ಮಾಡಿಸ್ತೀವಿ. ಅದಕ್ಕೆ ಇದನ್ನು ಬಿಟ್ಟರೆ ತಾಲೂಕಲ್ಲಿ ಸರ್ ಮೇಜರು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟು, ಲೆಪರ್ಡ್ ಕಾನ್ಫ್ಲಿಕ್ಟ್ ಜಾಸ್ತಿ ಇದೆ ಸರ್. ಈ ತಾಲೂಕಲ್ಲಿ 1 KG ಇತ್ತು ಸರ್. ಇವಾಗ ಮೊನ್ನೆ ಬಂದಮೇಲೆ KR ನಗರ, ಮೈಸೂರು ಮತ್ತು ನಾಗಮಂಗಲದಿಂದ 1 KG ಎಕ್ಸ್ಟ್ರಾ ಇಲ್ಲಿಗೆ ತರಿಸ್ಕೊಂಡಿದ್ದೀವಿ ಸರ್. ಮತ್ತು ಕಾನ್ಫ್ಲಿಕ್ಟ್ ಅಲ್ಲಿ ಜಾಸ್ತಿ ಆದರೆ ವಾಪಸ್ ಕೊಡ್ತೀವಿ ಅಂತೇಳಿ. ಮತ್ತು ನಮ್ಮಲ್ಲಿ ಸುಟ್ಟೋಗಿದ್ದು ಅಂದರೆ ಮತ್ತು ಹಳೆ ಬೋನ್ ಇತ್ತು, ಒಂದನ್ನು ರೆಡಿ ಮಾಡಿಸಿದ್ವಿ. ಈಗ 4 KG ಇದೆ ಸರ್. 4 KGಲ್ಲಿ ಎಂಟೈರ್ ತಾಲೂಕು ಕವರ್ ಮಾಡೋದು ಕಷ್ಟ ಆಗುತ್ತೆ. ಎಲ್ಲ ಕಡೆಯೂ ಈಗ ಸಮ್ಮರ್ ಆಗಿರೋದ್ರಿಂದ ನೀರಿಗೂ ಎಲ್ಲ ಫುಡ್ಡಿಗೆ ಅಂತ ಲೆಪರ್ಸ್ ಆಚೆ ಬರಬೇಕು. ಇದಕ್ಕೆ ಲೆಪರ್ಡ್ KGಸ್ ತುಂಬ ಇಂಪಾರ್ಟೆಂಟ್ ಸರ್. ಅಪ್ರೂವಲ್ ತಗೊಂಡು ನಾನು ಫಂಡ್ ಕೊಟ್ಟಿದ್ದೆ, ಮೊದಲು ಕೊಟ್ಟಿದ್ದೆ. ನಾವು ಎಷ್ಟು ಬೇಕಾದ್ರು ಫಂಡನ್ನ ಅದಕ್ಕೆ ಕೊಡೋಣ ಅಂತಲೇ ನಾವು ಇದು ಮಾಡ್ಕೊಟ್ಟಿದ್ದೀವಿ. ನೋಡಿ ನೀವು ಇನ್ನೊಂದ್ಸರಿ ಟ್ರೈ ಮಾಡೋರಿಗೆ ಕೊಡಪ್ಪ ಲೆಟ್ರನ್ನ. ಒಂದು ಫೋನ್ಗೆ ಎಷ್ಟು ಖರ್ಚು ಬರ್ಬೋದು? 1.25 lakhs ಸರ್. ನೋ ಪ್ರಾಬ್ಲಮ್. ನೀವು ನಾವು ಕೊಡ್ತೀವಿ, 4 ಫೋನ್ ತಗೊಳ್ಳಿ ಇವಾಗ. ಸರಿ, 5 lakhs ಕೊಟ್ಟರೆ 4 amount ಬರ್ತದೆ. ನೆಕ್ಸ್ಟ್ ಬೇಕಾದ್ರೆ ಇನ್ನೊಂದು ಕೊಡ್ತೀವಿ. ಜಾಸ್ತಿ ಕೊಟ್ಟರೆ ಟೆಂಡರ್ ಹೋಗುತ್ತೆ. ಈಗ 5 lakhs ಒಂದು ಲೆಟರ್ ಕೊಡ್ತೀರಪ್ಪ ಅವ್ರಿಗೆ, 4 ಫೋನ್ ನೀವು ನೋಡ್ಕೊಳ್ಳಿ. ನಿಮ್ಮ ಜವಾಬ್ದಾರಿ ಅಲ್ಲಿ ಹೋಗ್ಬಿಟ್ಟು DC ಹತ್ರ ಬೇಕಾದ್ರೆ ಸ್ಪೆಷಲ್ ಅಪ್ರೂವಲ್ ಕೊಡಿಸ್ತೀನಿ. ಸರಿ ಸರ್. ನಿಮ್ಮ
ಮೇಲೆ.